ಇಲ್ಲ ಚೂಟಿದ್ರೆ ಸತ್ತೋಗ್ತೀಯ ಆದ್ರೂ ನಿನ್ನ ಕೊಲ್ದೆ ಉಳಿಸಿರೋದು ಯಾಕೆ ಗೊತ್ತಾ ಮರಳೋದನ್ನ ನಿನ್ ಬೀದಿಗ್ ಬರೋದನ್ನ ನೀನ್ ಉಸಿರು ಬಿಗಿ ಹಿಡಿದು ನೋಡ್ಬೇಕು ಎಲ್ರು ಸಮಾಧಿ ನೋಡದ್ಮೇಲೆ ನಿನ್ನ ಪ್ರಾಣ ಹೋಗ್ಬೇಕು ಅದೇ ಅದೇ ನನ್ನ ಆಸೆ ಸೊಸೆಯಾಗಿ ಬರ್ತೀನಿ ಅಂತ ಮನೆಗ್ ಹೋಗಿದ್ದಾಳಲ್ಲ ನಿನ್ ಸೊಸೆ ಚಾರು ತುಂಬಾ ಎಗರಾಡ್ತಾ ಇದ್ದಾಳೆ ಅವಾಗ ಒಂದ್ ಸರಿಯಾದ ಏಟ್ ಕೊಡ್ಬೇಕಲ್ವ ನಾನ್ ಮದ್ವೆ ನಿಲ್ಸಿದ್ರೆ ಅದೇ ಒಂದ್ ದೊಡ್ಡ ಏಟು ಅದನ್ನೇ ಕೊಡ್ತೀನಿ ನಾಳೆ ಇಷ್ಟೊತ್ತಿಗೆ ಕೆಲ ನಿರ್ಧಾರ ಆಗಿರುತ್ತೆ ಬರ್ಲ ರಾಣಿ ಏನ್ರೀ ಇದು ಹುಡುಗಾಟ ಹೇ ಮೇಡಮ್ ಯಾಕೆ ಕಣ್ಣೀರಾಗ್ತಾ ಇದ್ದೀರ ಏನಾಯ್ತು ನನಗೆ ಯಾಕೋ ಭಯ ಆಗ್ತಿದೆ ಅಮ್ಮಾಚಾರಿ ಏಳ್ ದೋರ ಆಗ್ಬೇಡ್ತಿವ ಅನ್ನೋ ಫೀಲಿಂಗ್ ಶುರು ಆಗಿದೆ ಯಾಕ ಮೇಡಂ ಎಲ್ರೂ ಮುಂದೆ ನಮ್ಮ ಮದುವೆ ಆಗ್ತಾ ಇದೆ ಸಂತೋಷ ಪಡೋ ಈ ಸಮಯದಲ್ಲಿ ನೀವು ಏನೋ ತೊಂದರೆ ಆಗುತ್ತೆ ಅನ್ನಂಗೆ ಮಾತಾಡ್ತಾ ಇದ್ದೀರಲ್ಲ ಇಲ್ಲ ಅಮ್ಮಾಚಾರಿ ಗೌರಿ ಪೂಜೆಗೂ ಮುಂಚೆ ತಾಳಿ ತೆಗದ್ ಬಿಡ್ತಾರಂತೆ ತಾಳಿ ನಾ ಕಟ್ಲಿ ಅಂತಲ್ವಾ ನಿಜ ರಾಮಾಚಾರಿ ಮತ್ತೆ ಕಟ್ಟೋಕೆ ಕತ್ತಿಂದ ತಾಳಿ ತೆಗ್ದು ಮತ್ತೆ ನೀನ್ ನನಗ್ ತಾಳಿ ಕಟ್ಟೋವರ್ಗು ನನ್ನ ನನ್ ಗಂಡ ಅಲ್ಲ ಅಲ್ವಾ ಆ ಗ್ಯಾಪಲ್ಲಿ ಏನಾದ್ರೂ ತೊಂದ್ರೆ ಆಗ್ಬಿಟ್ರೆ ನಮ್ ದೂರ ಮಾಡೋದಕ್ಕೆ ಒಂದಷ್ಟು ಜನ ಒಟ್ಟಾಗಿ ನಿಂತಿದ್ದಾರೆ ಅನ್ನೋ ಭಯದ ಮಧ್ಯೆ ಇವತ್ ತಾಳಿನೂ ಬಿಚ್ಚಿಟ್ಬಿಟ್ರೆ ಹೇಗ್ ರಾಮಚಾರಿ ಚಾರು ಮೇಡಮ್ ವಯಸ್ಸಿ ನನ್ ಬಾಳಕ್ ಬಂದವರಲ್ಲ ನೀವು ನಿಮಗೂ ಅಷ್ಟೆ ಮೊದಲನೇ ನೋಡ್ಸಲ್ಲೇ ನನ್ನ ಇಷ್ಟಪಟ್ಟವರಲ್ಲ ಸಿಟ್ಟು ಕೋಪ ದ್ವೇಷ ಈಗೋ ಇದನ್ನೆಲ್ಲಾ ದಾಟ ಬಂದ ಮೇಲೆ ನೀ ನನ್ನ ಪ್ರೀತಿಸಿದ್ರಿ ನಾನು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದೆ ತಾನೆ ಕೊನೆಗೆ ನಿಮ್ಮನ್ನ ಪೀಸಕ್ ಶುರು ಮಾಡಿದ್ದು ಹೀಗಿರುವಾಗ ನಮ್ಮ ಇಬ್ಬರು ಪಯಣದಲ್ಲಿ ಪ್ರೀತಿನೇ ಎಲ್ಲ ಅನ್ನುವಾಗ ಅದು ಕೊನೆ ಇರುತ್ತಾ ಇರಲ್ಲ ಮೇಡಮ್ ನೋಡಿ ನಾವು ಜೊತೆಯಲ್ಲೇ ಇರ್ತೀವಿ ನಮ್ಮನ್ನ ದೂರ ಮಾಡಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಇಲ್ಲ ಮಾತುಗಳು ನನಗ್ ಸಮಾಧಾನ ಕೊಡ್ತಿಲ್ಲ ಬಿಟ್ಟು ಹೋಗ್ಬೇಡ ನನ್ ಜೊತೆನೆ ಇರು ನನ್ ಮೇಲೆ ನಂಬಿಕೆ ಇದೆ ತಾನೆ ಆ ನಂಬಿಕೆ ರೆಡಿ ನಾನು ನಿಮ್ಮನ್ನು ಪ್ರೀತಿಸ್ತಿಲ್ಲ ಅಂತ ನಿಮಗೆ ಗೊತ್ತಿದ್ರು ನನ್ನ ಪ್ರೀತಿ ಬೇಕು ಅಂತ ಬಂದವ್ರು ತಾನೆ ನೀವು ಜೊತೆಗೆ ನನ್ ಬದುಕಲ್ಲಿ ನನಗ್ ಪ್ರೀತಿ ಸಿಗೋದು ನಿಮ್ಮಿಂದ ಅಂತ ಗೊತ್ತಾಗಿದೆ ಹಾಗಾಗಿ ಸಾವು ಬದುಕು ಏನೇ ಇದ್ರು ನಿಮ್ಮ ಜೊತೆನೆ ಅಂತ ನಿರ್ಧಾರ ಆಗಿದೆ ಹೀಗಿರುವಾಗ ನಾವು ಹೆಂಗ್ ದೂರ ಆಗ್ತೀವಿ ನಮ್ಗೆ ಕಾವಲಾಗ್ಯ ಭಗವಂತನೇ ಇದ್ದಾನೆ ಮೇಡಮ್ ಯಾವ ಕೆಟ್ಟ ಕಣಗಳು ಯಾವ ದುಷ್ಟರು ನಮ್ಮನ್ನು ದೂರ ಮಾಡೋಕೆ ಪ್ರಯತ್ನ ಪಟ್ರು ಅವ್ರು ದೂರ ಆಗ್ತಾರೆ ಹೊರತು ನಾವು ಬೇರೆ ಆಗಲ್ಲ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಚಾರು ಮೇಡಮ್ ಎಂಥದ್ದೇ ಪರಿಸ್ಥಿತಿ ಬರಲಿ ಅದು ಏನೇ ಆಗಿರಲಿ ನಾಳೆ ನಿಮ್ಮ ಕುದುಗೆ ನಾನು ತಾಳಿ ದಾಳಿ ಕಟ್ಟತೀನಿ ನಾನು ಪ್ರಾಮಿಸ್ ಮಾಡಲ್ಲ ಆದ್ರೆ ನನ್ನ ಮಾತನ್ನೇ ಪ್ರಾಮಿಸ್ ಅಂತ ತಿಳ್ಕೊಳ್ಳಿ ನಿಮ್ಮನ್ ಯಾವತ್ತೂ ನಾನ್ ನಿರಾಸೆ ಮಾಡಲ್ಲ ರೀ ಬರೀ ಮೂರ್ ದಿವಸ ಓಡಾಡಿ ಮೂರ್ ಮುತ್ತ ಕೊಡಕ್ಕ ರೀತಿ ಮಾಡಿಲ್ಲ ನನ್ನ ಜೀವನ ಹಿಡಿ ನಿನ್ ಜೊತೆ ಈ ರೀತಿ ಮಾಡಿ ಮಾಡಿ ಏನು ಮಾಡೋ ಸ್ಥಿತಿಲ್ಲ ಮಂಜರಿ ನಾನು ಸೈಲೆಂಟ್ ಆಗಿರೋ ರಾಮಾಚಾರಿನ ತಡಿಯೋದೆ ಕಷ್ಟ ಇನ್ನು ಇಷ್ಟೊಂದು ವೈಲೆಂಟ್ ಆಗಿರೋ ಕೃಷ್ಣನ ತಡಿಯಕಾಗುತ್ತಾ ಅಂದ್ರೆ ಈಗ ರಾಮಾಚಾರಿ ಚಾರು ಮದ್ವೆನೂ ಆಗತ್ತೆ ಆಮೇಲೆ ನಮ್ ಸ್ಥಿತಿನೂ ಆಗುತ್ತೆ ಮುಚ್ಚಿಟ್ಟಿರೋ ಸತ್ಯಗಳಿಂದ ಮನೆಯವ್ರಿಗೆ ಸಮಸ್ಯೆ ಆಗ್ತಾ ಇದೆ ಶತ್ರುಗಳೆಲ್ಲ ಸೇರಿ ನಮ್ಮ ಮನೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಾಗ ಇನ್ನು ಸುಮ್ಮನೆ ಇದ್ ಪ್ರಯೋಜನ ಇಲ್ಲ ಸತ್ಯನ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳ್ತೀನಿ ನಮ್ಮ ಅಣ್ಣಂಗೆ ಜೈಶಂಕರ್ ಸರ್ಗೆ ಮನೆಯವ್ರೆಲ್ರಿಗೂ ಹೇಳ್ತೀನಿ ಅದರಿಂದ ಬರೋ ರಿಸಲ್ಟ್ನ ನಾನೇ ಎದುರಿಸ್ತೀನಿ ಇಷ್ಟು ದಿವಸ ಈ ಸತ್ಯ ಮುಚ್ಚಿಟ್ಟಿರೋದ್ರಿಂದ ಮನೆಯವ್ರಿಗೆ ಸಮಸ್ಯೆಗಳಾಗಿರೋದು ಒಂದ ಎರಡ ಅಣ್ಣನ್ನ ಜೈಲಿಗೆ ಕಳಿಸಿ ಅವನ್ ಮೇಲೆ ಕೊಲೆ ಪ್ರಯತ್ನ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ಸಾವು ಆಯ್ತು ನನ್ನ ಮೇಲೆ ಕೊಲೆ ಪ್ರಯತ್ನ ಆಯ್ತು ಇವ್ರನ್ನ ಹೀಗೆ ಬಿಟ್ರೆ ನಮ್ಮ ಮನೆಯವ್ರು ಒಬ್ಬೊಬ್ಬರನ್ನು ಮುಗಿಸ್ಬಿಡ್ತಾರೆ ಸತ್ಯ ಹೇಳಲೇಬೇಕು ಕೆಲ್ಸಕ್ಕೆ ಬರ್ತಾರ ಮೌನ ಮಂಡಾಗಿರೋ ಮಚ್ತಾರ ಇಷ್ಟೆಲ್ಲ ಸಾವು ನೋವು ಆಗುವಾಗ ನಾನು ಬದುಕಿದ್ದೇನು ಪ್ರಯೋಸ ಇದಕ್ಕೊಂದು ಅಂತ್ಯ ಹಾಡ್ತೀನಿ ಈ ಸತ್ಯ ಹೇಳೋದ್ರಿಂದ ನಮ್ಮ ಮನೆಯವ್ರಿಗೇನಾದ್ ತೊಂದರೆ ಆದ್ರೆ ರಕ್ತಾನೇ ಹರಿಸ್ತೀನಿ ವಾ ಹತ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀನೇನ್ ಕಮ್ಮಿನ ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ನೀನ್ ನನ್ನ ನೋಡೋದ್ ಬಿಟ್ಟು ಮದ್ವೆ ಮನೇಲಿ ಅಲ್ಲಿ ಇಲ್ಲಿ ಓಡಾಡ್ತಿರು ನಿನ್ ಚಂದ ನೋಡಿ ಯಾವ್ದಾದ್ರೂ ಒಳ್ಳೆ ಮನೆತನದ ರಾಜ್ಕುಮಾರ ಜಾಳ್ಬಿಟ್ರ ಇದೇ ಮಂಟಪದಲ್ಲಿ ನಿನ್ ಮದ್ವೆನೂ ಆಗ್ಬಿಡುತ್ತೆ ಅಲ್ವಾ ಅಪ್ಕೆ ಸುಮ್ಮನೆ ಇರ್ತೀರಾ ಅತ್ತೆಮ್ಮ ಏನೋ ಮಾತಾಡೋದಕ್ಕಿಂತ ಬಂದ್ರೆ ಇವಾಗ ಮಾತಾಡ್ದೆ ಹಾಗೆ ನಿಂತ್ ಏನ್ ಮಾತಾಡ್ಬೇಕು ಹೇಳಿ ಇದು ನಮ್ಮ ವಂಶ ಪರಂಪರೆ ಆಗಿ ಬಂದಿರೋ ಒಡವೆ ಚೆನ್ನಾಗಿದೆ ನನ್ಗೆ ಇದನ್ನ ನಮ್ಮ ಮತ್ತೆ ಕೊಟ್ರು ಅವ್ರಿಗೆ ಅವ್ರತ್ತೆ ಕೊಟ್ಟಿದ್ರಂತೆ ಹಾ ಅವರಿಗೆ ಅವ್ರ ಕೊಟ್ರು ಕೊಟ್ಟರು ಅವರಿಗೆ ಅವ್ರತ್ತೆ ಕೊಟ್ಟಿದ್ದು ಇದು ತಲತಲಾಂತರದಿಂದ ನಮ್ ಮನೆಗೆ ಬಂದು ಒಡವೆ ಮನೆ ಸೊಸೆ ಅಂದ್ರೆ ಹಾಕೊಳ್ಳೋದು ಅದಕ್ಕೆ ನಿನಗೆ ಉಡುಗೊರೆ ಕೊಡೋಣ ಅಂತ ತಗೊಂಡು ಬಂದಿದ್ದಾಳೆ ಇದು ನಮ್ಮನೆ ಪದ್ಧತಿ ನಮ್ಮನೆ ಮನೆ ಮೆಚ್ಚ ಸೊಸೆಗೆ ಇದನ್ನು ಕೊಡ್ಬೇಕು ಅಂತ ಇದನ್ನ ನಿನಗೆ ಕೊಡಬೇಕು ಅಂತ ನಮ್ಮ ಮನಸ್ಸು ಬಯಸ್ತಾ ಇದೆ ಅದಕ್ಕೆ ನಿನಕ್ ಕೊಡೋಣ ಅಂತ ಬಂದ್ವಿ ಈ ಒಡವೆನ ಹಾಕೊಂಡೇ ಹಸೆ ಮನೆ ಮೇಲೆ ಕುತ್ಕೋಬೇಕು ಇದು ನಮ್ಮನೆ ಸಂಪ್ರದಾಯ ಅದಕ್ಕೆ ನಿನಕ್ ಕೊಡೋಣ ಅಂತ ಇದು ಹಳೇದು ನಿನಗಿಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲಮ್ಮ ഇഷ്ടാകില്ല